ನಮ್ಮೆಲ್ಲರ ಜೀವನ ನಂಬಿಕೆಯ ತಳಹದಿ ಮೇಲೇನೆ ನಿಂತಿರೋದು. ನಾವು ಯಾವತ್ತು ನಂಬಿಕೆ ಕಳ್ಕೋತೀವೋ ಅವತ್ತು ನಮ್ಮ ಜೀವನ ಮುಗಿಯಿತು ಅಂತ ಅರ್ಥ. ನೋಡಿ, ನಂಬಿಕೆಗೆ ಮೂಲಾಧಾರ ಯಾರು ಅಂದ್ರೆ ಅನ್ನದಾತ, ರೈತ. ಬಿತ್ತಿದ ಬೀಜ ಬೆಳೆ ಕೊಡ್ತದೆ ಅಂತ ಗ್ಯಾರಂಟಿ ಇಲ್ಲ. ಅದು ರೋಗ ಬರಬಹುದು, ಅದಕ್ಕೇನಾದರೂ ರೋಗ ಬರಬಹುದು ಅಥವಾ ಬರಗಾಲ ಬರಬಹುದು. ನಾನು ಹಾಕದ ಬೆಳೆ ಕೈ ಕೊಡಬಹುದು ಅಂತ ಯಾವ ರೈತನಾರು ಯೋಚನೆ ಮಾಡ್ತಾ ಭೂಮಿಗೆ ಬಿತ್ತನೆ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ನಾವ್ಯಾರು ಅನ್ನ ತಿನ್ನಂಗಿಲ್ಲ. ಹಾಗೆ ಎತ್ತ ತಾಯಿಗೆ ಮಕ್ಕಳ ಮೇಲೆ ನಂಬಿಕೆ, ತಾನೆತ್ತ ಮಕ್ಕಳು ನನಗೊಂದು ದಿವಸ ಆಸರೆ ಆಗ್ತಾರೆ ಅಂತ ನಂಬಿಕೆ, ಪೊರವ ತಂದೆಗೆ ನಂಬಿಕೆ, ನನ್ನ ಮಗನ ಚೆನ್ನಾಗಿ ಸಾಕಿದ್ರೆ ವಯಸ್ಸಾದ ಕಾಲಕ್ಕೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ತಂದೆಗೆ ನಂಬಿಕೆ. ಹಂಗಂತ ಅವರಿಬ್ರು ಕೂಡ ಯಾವತ್ತೂ ರೈತ ಪ್ರಕೃತಿನ ಪರೀಕ್ಷೆ ಮಾಡಿಲ್ಲ, ತಾಯಿ ಮಕ್ಕಳನ್ನ ಪರೀಕ್ಷೆ ಮಾಡಿಲ್ಲ. ತಾಯಿ ಮಗುಗೆ ತುತ್ತು ತಿನ್ನಿಸ್ಬೇಕಾದ್ರೆ ತುಂಬಾ ಕಷ್ಟಪಡ್ತಾಳ, ತಿನ್ನೋದಿಲ್ಲ ಮಗು. ಅಲ್ಲಿ ಚಂದ ಮಾಮನ್ ನೋಡು, ಅಲ್ಲಿ ನಾಯಿ ಮರಿ ನೋಡು, ಅಲ್ಲಿ ತಾತ ವೈತವನ್ ನೋಡು, ಇನ್ನೊಂದೇ ಒಂದು ತುತ್ತು ಮಗನೇ ಆನ್ಬಿಡು ಆನ್ಬಿಡು ಅಂತ ತಿನ್ನಿಸ್ತಾಳೆ ಹೊರ್ತು. ಯಾವತ್ತೂ ತಾಯಿ ಅನ್ನ ತಿನ್ನಿಸುವಾಗ, ಮಗ ನಿನಗೆ ಅನ್ನ ತಿನ್ನಿಸ್ತಾವ್ ಕಣಪ್ಪ, ವಯಸ್ಸಾದ್ಮೇಲೆ ನಂಗೆ ಊಟ ಹಾಕ್ಬೇಕನೋ ಅಂತ ಕೇಳುವುದಿಲ್ಲ. ಅವಳು ನಂಬಿಕೆ, ನನ್ನ ಮಗ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ. ನೋಡಿ, ದ್ರೌಪದಿ ವಸ್ತ್ರಾಪರಣ ಕಥೆ ನಾವೆಲ್ಲ ಕೇಳ್ತೀವಿ. ದ್ಯೂತದಲ್ಲಿ ಧರ್ಮರಾಯನ್ ಸೋಲಿಸ್ಬಿಡ್ತಾರೆ ಕೌರವರು. ದ್ಯೂತ ಅದು ಕಪಟ ದ್ಯೂತ, ಮೋಸ, ಸೋಲಿಸ್ಬಿಟ್ರು. ಎಲ್ಲಾ ಸೋತ ಮೇಲೆ ಧರ್ಮರಾಯನ್ನ ಶಕುನಿ ಕೇಳದ್ನಂತೆ, ನೋಡಪ್ಪ ಸಮಸ್ತ ಸಾಮ್ರಾಜ್ಯ ಸೋತಿದ್ದಿ, ತಮ್ಮಂದೆಲ್ಲ ಸೋತು ಬಿಟ್ಟಿದ್ದಿ, ಏನು ಇಲ್ಲ ನಿನ್ನ ಹತ್ರ, ಇನ್ನೊಂದೇ ಒಂದಿದೆ, ಅದೊಂದನ್ ಪಣಕ್ಕಿಟ್ಬಿಡು, ಅದ್ರಲ್ಲಿ ಏನಾದ್ರು ಗೆದ್ದು ಬಿಟ್ರೆ ಈಗ ಏನೇನು ಗೆದ್ದಿದೆಯೋ, ನಾವೆಲ್ಲ ಏನೇನು ಗೆದ್ದಿದ್ದೀವೋ ಅದೆಲ್ಲ ನಿನಗೆ ವಾಪಸ್ ಕೊಡ್ತೀವಿ ಅಂದರು. ಏನಿಡಬೇಕು ಹೇಳಿ ಎಂದ ಅವನು. ನಿಮ್ಮೆಲ್ಲರ ವಲ್ಲಭೆ ಪಂಚ ಪಾಂಡವರ ಪತ್ನಿ ದ್ರೌಪದಿ ಪಣಕ್ಕಿಡು, ಆಟ ಆಡು ಅಂದರು. ಭೀಮ ವಿರೋಧ ಮಾಡ್ದ, ಬೇಡ ಅಣ್ಣ ಅಂದ. ಅರ್ಜುನ ಕೋಪಗೊಂಡ. ಧರ್ಮರಾಯರು ಕೈ ಮುಗಿದ್ಬಿಟ್ರು ತಮ್ಮಂದ್ರಿಗೆ. ನನಗೆ ನಂಬಿಕೆ ಅದೇ ತಮ್ಮಂದ್ರೆ, ಈ ಆಟ ನಾ ಗೆಲ್ತೀನಿ. ಸುಮ್ಮನೆ ತಾನೇ ದ್ರೌಪದಿ ಪಣಕ್ಕಿಡೋದು, ಈ ಆಟ ಗೆದ್ದ ಮೇಲೆ ಸಮಸ್ತ ಸಾಮ್ರಾಜ್ಯ ನಮ್ದಾಗ್ತದೆ, ಇದೊಂದು ಅವಕಾಶ ಕೊಡಿ ಅಂದ. ಏನ್ ಮಾಡೋದು, ಅಣ್ಣನ ಮಾತಿಗೆ ಎದುರಾಡಂಗಿಲ್ಲ, ಸುಮ್ಮನಿದ್ರು. ಆದ್ರೆ ದುರಾದೃಷ್ಟ, ಗ್ರಹಚಾರ ಕೆಟ್ಟಾಗ ಯಾವ ಬಲನೂ ಕೆಲಸ ಮಾಡೋದಿಲ್ಲ. ಧರ್ಮರಾಯನ ಗ್ರಹಚಾರ ಕೆಟ್ಟಿತ್ತು, ಆ ಕೊನೆ ಆಟದಲ್ಲೂ ಸೋತೋಗ್ಬಿಟ್ಟ. ದ್ರೌಪದಿನೂ ಕೌರವರು ವಶ ಆಗ್ಬಿಟ್ರು. ಏನ್ ಮಾಡ್ದ ದುರ್ಯೋಧನ, ಹೋಗಿ ಎಳ್ಕೊಂಬಾರೋ ಅವಳನ್ನ ಅಂದ. ದುಶ್ಯಾಸನ ಹೋದ, ದ್ರೌಪದಿ ಎಳ್ಕೊಂಬಂದ. ತುಂಬಿದ ಸಭೆ, ನಮ್ಮ ದಾಸಿ ಅವಳು, ನಾವ್ ಹೇಳ್ದಂಗ್ ಕೇಳ್ಬೇಕು, ಸೆಳೆದಾಕೋ ಅವಳು ಸೀರೆನ ಅಂದ. ದುಶ್ಯಾಸನ ಸೆರೆಗಿಡ್ಕೊಂಡು ಎಳೀತಾವನೆ. ದ್ರೌಪದಿಗೆ ಅರ್ಥವಾಯಿತು, ನನ್ನ ಗಂಡಂದ್ರು ಸೋತು ಬಿಟ್ಟವ್ರೆ, ಅವ್ರ ಕೈಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭೀಷ್ಮ, ದ್ರೋಣ, ಕೃಪಾ ಎಲ್ಲರೂ ಸುಮ್ಮನೆ ಕೂತವ್ರೆ, ಯಾರಿಂದ ನನ್ನನ್ನು ಯಾರೂ ಕಾಪಾಡ್ಲಿಕ್ಕೆ ಆಗುದಿಲ್ಲ. ಅವನೊಬ್ನೇ ಕಾಪಾಡಬೇಕು. ಯಾರು? ಜಗದೋದ್ದಾರಿ ಕರೆದೆಡೆ ಬರುವಂತ ಮೌರಿ ಶೌರಿ ಕೃಷ್ಣ, ಅವನು ಬಂದು ನನ್ನ ಕಾಪಾಡ್ತಾನೆ ಅಂತ ಆ ದ್ರೌಪದಿ ಕೃಷ್ಣ 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 ಅಂತ ಕೂಗ್ತಿದ್ದಾಳೆ. ಬಲಶಾಲಿಯಾದ ದುಶ್ಯಾಸನ ಸೆರೆಗಿಡ್ದು ಎಳೀತಿದ್ದಾನೆ. ಕೃಷ್ಣ ಬಂದೇ ಇಲ್ಲ, ಬರ್ತಾನೆ ಇಲ್ಲ ಕೃಷ್ಣ. ಎಲ್ಲರೂ ಅನ್ಕೊಂಡ್ರು, ಅಲ್ಲಿ ಕುಳಿತವ್ರು ಬಹಳ ಜನ, ಕೃಷ್ಣ ಬರಬೇಕಲ್ಲ, ಯಾಕೆ ಅಂದ್ರೆ ದ್ರೌಪದಿಗೆ ಅಣ್ಣ, ಪ್ರೀತಿ ಅಣ್ಣ, ದೇವರು ಅವನೇ, ಯಾಕೆ ಕೃಷ್ಣ ಬರ್ತಿಲ್ಲ? ಏನವನು ಸೆಳೀತವನೆ ಬಲಶಾಲಿ, ಎಷ್ಟೊತ್ತು ಹಿಡಿಗೆ ಸಾಧ್ಯ ಅವಳು ಕೈಲಿ? ಮುಗಿದೋಯ್ತು ನನ್ನ ಕತೆ, ನನ್ನ ಮಾನ ಕಳೆದ ದುಶ್ಯಾಸನ ಅಂತ ಗೊತ್ತಾಯ್ತು. ಕಟ್ಟ ಕಡೆಗೆ ಆ ಎರಡೂ ಕೈ ಮೇಲೆತ್ತಿ ಕೃಷ್ಣ ಅನ್ಲು. ಮೊರೆ ಕೇಳಿ ಓಡೋಡಿ ಬಂದ ಮೌರಿ ಶೌರಿ ಮುರಾರಿ ಕೃಷ್ಣ ಆಕೆಗೆ ಅಕ್ಷಯ ವಸನವನ್ನಿತ್ತ. ಆ ಸೀರೆ ಕೊಟ್ಟು ಮಾನ ಕಾಪಾಡ್ದ. ಏನೋ ಸುಖಾಂತ್ಯವಾಯಿತು, ಹೋಗಪ್ಪಾಯ್ತು, ಕಾಡ್ಗೆ ಹೋಗಿ ಬರ್ರಿ, ಆಮೇಲೆ ರಾಜ್ಯ ಕೊಟ್ರೆ ಆಯ್ತು ಅಂದ ಧೃತರಾಷ್ಟ್ರ. ಯಾರೋ ಕೃಷ್ಣನ್ ಕೇಳಿದ್ರಂತೆ, ಕೃಷ್ಣ ನಾವು ಸಭೆಲೇ ಇದ್ದೋ, ದುಶ್ಯಾಸನ ದ್ರೌಪದಿ ಎಳ್ಕೊಂಬಂದ, ಸೆರ್ಗ ಕೈ ಇಟ್ಟು ಎಳಿಕ್ ಶುರು ಮಾಡ್ದ,
ಆ ತಾಯಿ ಬಡ್ಕಂಡ್ಲು 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 ಅರ್ಧ ಗಂಟೆ ಬಡ್ಕಂಡ್ಲು, ನೀನು ಬರಲೇ ಇಲ್ಲ. ಕೊನೆಯಲ್ಲಿ ಬಂದೆ, ಎಲ್ಲ ಮುಗೀತದೆ, ಇನ್ನೇನು ಮುಗಿದೋಯ್ತು ಕತೆ, ಆ ತಾಯಿ ಬೆತ್ತಲಾಗ್ತಾಳೆ ಅಂತೆಲ್ಲ ಭಯ ಪಡುವಾಗ ನೀ ಬಂದೆ. ಅಲ್ಲ ಕಣಯ್ಯ, ಬರೂನ್ ಬಂದೆ, ಮೊದ್ಲೇ ಬರಬೇಕಲ್ವ, ಕೃಷ್ಣ ಅಂದಾಗೆ ಬರಬೇಕಲ್ವ, ಅದ್ಯಾಕಪ್ಪ ಅರ್ಧಂಬರ್ಧ ಮಾನ ಕಳೆದ ಮೇಲೆ ಬಂದೆ ಅಂದರು. ಅದಕ್ಕೆ ಕೃಷ್ಣ ಹೇಳ್ದ, ದ್ರೌಪದಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ, ಅದಕ್ಕೆ ನಾ ಬರಲಿಲ್ಲ ಅಂತ. ಏನೇ ಹೆಂಗಂತಿ, ನಂಬಿಕೆ ಇಲ್ಲ ಅಂದ್ರೆ ಏನರ್ಥ? ಅವಳು ಕರೆದ್ಲಲ್ಲ ಕೃಷ್ಣ ಕೃಷ್ಣ ಅಂತ, ಬಾಯಲ್ಲಿ ಕರೀತಿದ್ಲು, ಎಡ ಕೈಲು ಸೀರೆ ಗಂಟೆ ಬಿಗ ಹಿಡ್ಕೊಂಬಿಟ್ಟಿದ್ಲು, ಬಾಯಲ್ಲಿ ಮಾತ್ರ ಕೃಷ್ಣ ಅಂತ. ಅವಳೆ ಅವಳಿಗೇನಂದ್ರೆ ಅವ್ನು ಬಂದನ ಇಲ್ವ ನಾನೇ ಕಾಪಾಡ್ಕೊಬಿಡ್ಮ ಅಂತ ಅವಳು. ಅದಕ್ಕೆ ಬಿಗ್ಗೆ ಸೀರೆ ಗಂಟೆ ಹಿಡ್ಕೊಂಡು ಕೃಷ್ಣ ಕೃಷ್ಣ ಅಂತಿದ್ಲು. ನಾನು ಅವಳೇ ಕಾಪಾಡ್ಕೊಳ್ಳಿ ಅಂತ ಸುಮ್ಮನಿದ್ದೆ. ಯಾವಾಗ ಎರಡೂ ಕೈ ಬಿಟ್ಬಿಟ್ಟು, ಸೀರೆ ಮೇಗಳ ಜ್ಞಾನನೇ ಬಿಟ್ಟು, ವಸ್ತ್ರದ ಮೇಗಳ ಜ್ಞಾನನೇ ಬಿಟ್ಟು ಕೃಷ್ಣ ಅಂತ ಎರಡೂ ಕೈ ಮೇಲೆ ಚಾಚಿದ್ಲು, ಆ ಗ್ಯಾರಂಟಿ ಆಯಿತು ನಾನೇ ಕಾಪಾಡಬೇಕು, ಅವಳ ಕೈಲಿ ಆಗೋದಿಲ್ಲ ಅಂತ. ಅದಕ್ಕೆ ಓಡೋಡಿ ಬಂದು ನಾನು ಕಾಪಾಡಿದೆ ಅಂತ. ಅಲ್ಲಿಗೆ ನಮ್ಮ ನಂಬಿಕೆ ಆಗಿರಬೇಕು ಅಂದರೆ ಪರಿಪೂರ್ಣವಾಗಿರಬೇಕು, ಅರ್ಧಂಬರ್ಧ ನಂಬಾರ್ದು. ದೇವ್ರು ಇದ್ದಾನೋ ಇಲ್ವೋ ಅಂತ ಯೋಚನೆ ಮಾಡೋದು, ಯಾರೋ ಪಕ್ಕದ ಮನೆಯವ್ರು ಪೂಜೆ ಮಾಡ್ತಾರೆ ಅಂತ ಪಾದ ಪೂಜೆ ಮಾಡೋದು, ಯಾರೋ ವ್ರತ ಮಾಡ್ತಾರೆ ಅಂತ ಮಾಡುವುದಲ್ಲ. ಮೊದಲು ನಮ್ಮ ಮನಸ್ಸಿಗೆ ಒಂದು ದೃಢವಾದ ನಂಬಿಕೆ ಬರಬೇಕು, ಈ ವ್ರತ ನನಗೆ ಫಲ ಕೊಡ್ತದೆ ಅಂತ. ಆದ್ದರಿಂದ ಮಾಡೋದು ಯಾವ ವ್ರತನಾರೂ ಆಗಲಿ, ಭೀಮ ಅಮಾವಾಸ್ಯ ವ್ರತನಾರೂ ಆಗಲಿ, ಸಂಕಷ್ಟ ಚತುರ್ಥಿನಾರೂ ಆಗಲಿ, ಪೂಜೆ ಮಾಡೋದು ತಪ್ಪಲ್ಲ, ನಂಬಿಕೆಯಲ್ಲೇ ಮಾಡೋ ಪೂಜೆ ವ್ಯರ್ಥ, ಒಳೆಯಲ್ಲಿ ಉಣಸೆಣ್ತಿದ್ದಾಗೆ ಅಂತ ದೊಡ್ಡವರು ಹೇಳ್ತಾರೆ. ಆದ್ದರಿಂದ ಇವತ್ತು